ಗ್ರಾಮೀಣ ಹೆಣ್ಣು ಮಕ್ಕಳ ಮೌನ, ಸೈಕಲ್ ಕಲಿಕೆಯ ಕ್ರಾಂತಿ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಸುಶಾಂತ್ ಮಾದ್ರೆ ಹೊಸಳ್ಳಿ. ಗ್ರಾಮೀಣ ಬಾಲಕಿಯರು ತೀರಾ ಕೆಳತರಗತಿಯಲ್ಲೇ ಶಾಲೆಗೆ ಬೆನ್ನು ಹಾಕದಂತೆ ಮಾಡುವಲ್ಲಿ ಸರ್ಕಾರದ ಉಚಿತ ಸೈಕಲ್ ಯೋಜನೆಗಳು ನೆರವಾಗಿರುವುದು ಸ್ಪಷ್ಟಗೊಂಡಿದೆ. ಈ ಬಗೆಗೆ ಲೇಖನ ಮತ್ತು ಅತ್ಯುತ್ತಮ ಕಾರ್ಯಕ್ರಮಗಳು ಬರುತ್ತಿವೆ. ಭಾರತದ ಶಾಲಾ ಬಾಲಕಿಯರ ಸೈಕಲ್ ಮೌನ ಕ್ರಾಂತಿ ಎಂದು ಅದಕ್ಕೆ ಎಲ್ಲಾ ಕಡೆ ತಲೆಬರಹವನ್ನು ನೀಡಲಾಗಿದೆ. ದೇಶದ ಗ್ರಾಮೀಣ ಭಾಗಗಳಲ್ಲಿ 5 ಇಲ್ಲವೇ 7ನೆಯ ತರಗತಿಯವರೆಗೆ ಶಾಲೆಗಳು ಇರುತ್ತವೆ. ಹೈಸ್ಕೂಲು ದೂರ ಇರುವುದರಿಂದ ಹೆಣ್ಣು ಮಕ್ಕಳ ಶಿಕ್ಷಣ ಅಲ್ಲಿಗೆ ಕೊನೆಗೊಳ್ಳುತ್ತವೆ. ರಾಜ್ಯ ಸರ್ಕಾರಗಳು ಉಚಿತ ಸೈಕಲ್ ನೀಡುವ ಮೂಲಕ ಗ್ರಾಮೀಣ ಹುಡುಗಿಯರು ಸಹ ಕಡೆ ಮಟ್ಟಿಗೆ SSLC PUC ಮುಗಿಸಲು ಸಹಕರಿಸಿದೆ ಎನ್ನುವುದು ಸಮೀಕ್ಷೆಯಿಂದ ಸ್ಪಷ್ಟಗೊಂಡಿದೆ. ಉಚಿತ ಸೈಕಲ್ ಯೋಜನೆಯಿಂದ ಮುಖ್ಯವಾಗಿ ಬಿಹಾರ ಮತ್ತು ಪಡುವಣ ಬಂಗಾಳ ರಾಜ್ಯಗಳ ಹೆಣ್ಣುಮಕ್ಕಳು ಹೈಸ್ಕೂಲು ಮುಗಿಸುವುದು ಕಳೆದೊಂದೂವರೆ ದಶಕದಲ್ಲಿ 8 ಪಟ್ಟು ಹೆಚ್ಚಾಗಿರುವುದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. ದಿಲ್ಲಿಯ IIT ಹಾಗೂ ನರಸಿಂಹೋಜಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನವರು ಈ ಬಗೆಗೆ ಸಮಗ್ರ ಅಧ್ಯಯನ ಸಮೀಕ್ಷೆಯನ್ನು ನಡೆಸಿದ್ದಾರೆ. 2007, 2014 ಮತ್ತು 2017ರಲ್ಲಿ ಈ ಬಗೆಗೆ ಸಮಗ್ರ ತನಿಖೆ ನಡೆದಿದೆ. ಜನರಲ್ ಆಫ್ ಟ್ರಾನ್ಸ್ಪೋರ್ಟ್ ಜಿಯೋಗ್ರಫಿ ಪತ್ರಿಕೆಯು ಈ ಬಗೆಗಿನ ಅಧ್ಯಯನ ಲೇಖನವನ್ನು ಪ್ರಕಟಿಸಿದೆ. ಈ ಸಂಶೋಧನೆಯು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 35 ಪ್ರದೇಶಗಳನ್ನು ಒಳಗೊಂಡಿತ್ತು. 5 ರಿಂದ 17 ಪ್ರಾಯದ ಹೆಣ್ಣು ಮಕ್ಕಳನ್ನು ಈ ಸಮೀಕ್ಷೆಯುದ್ದಕ್ಕೂ ಮಾತನಾಡಿಸಲಾಗಿದೆ. ಗ್ರಾಮೀಣ ಬಾಲಕಿಯರಲ್ಲದೆ ನಗರ ಪ್ರದೇಶಗಳ ಬಾಲಕಿಯರನ್ನು ಈ ಸಮೀಕ್ಷೆಯಲ್ಲಿ ಒಳಗೊಳಿಸಿ ಮಾತನಾಡಿಸಲಾಗಿತ್ತು. ಶಾಲೆಗಳಲ್ಲಿ ಸೈಕಲ್ ಹಂಚುವುದನ್ನು BDS ಯೋಜನೆ ಎನ್ನಲಾಗಿದೆ. ಸರಿಯಾಗಿ ಹೇಳಬೇಕಂದ್ರೆ ಇದು FBDS ಅರ್ಥಾತ್ ಫ್ರೀ ಬೈಸಿಕಲ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್, ಹಾಗೆಂದ್ರೆ ಉಚಿತ ತುಳಿಬಂಡಿ ಹಂಚಿಕೆ ಯೋಜನೆ. ಹೆಣ್ಣು ಮಕ್ಕಳ ಶಿಕ್ಷಣ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಸೈಕಲ್ ಹಂಚುವಿಕೆ ಸಹ ಒಂದಾಗಿದೆ. ಈ ಉಚಿತ ಸೈಕಲ್ ಹಂಚಿಕೆ ಸರ್ಕಾರಿ ಶಾಲೆಗಳಲ್ಲಿ ಇದೆ. ಗ್ರಾಮೀಣ ಪ್ರದೇಶದವರೇ ಹೆಚ್ಚಾಗಿ ಸರಕಾರಿ ಶಾಲೆಗೆ ಸೇರುವವರಾದ್ದರಿಂದ ಈ ಯೋಜನೆಯ 70% ಅನುಕೂಲವು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಆಗಿದೆ. ನಗರ ಪ್ರದೇಶಗಳ ಮಕ್ಕಳು ಖಾಸಗಿ ಶಾಲೆಗಳಿಗೆ ಹೋಗುವುದರಿಂದ ಈ ಯೋಜನೆಯ ಅನುಕೂಲ ದೊಡ್ಡ ನಗರಗಳ ಮಕ್ಕಳಿಗಂತೂ ನಗಣ್ಯ ಪ್ರಮಾಣದಲ್ಲಿ ಮಾತ್ರ ಆಗಿದೆ. ಇದೊಂದು ಕ್ರಾಂತಿಕಾರಿ ಯೋಜನೆ ಎಂಬುದಾದರೂ ಹೆಚ್ಚು ಪ್ರಚಾರವನ್ನೇ ಪಡೆದಿಲ್ಲದಿರುವುದು ನಿಷಾದನೀಯ ಸಂಗತಿಯಾಗಿದೆ. ರಾಜ್ಯವಾರು ಬಾಲಕಿಯರ ಸೈಕಲ್ ಬಳಕೆ ಕೂಡ ಈ ಯೋಜನೆಯಿಂದ ಅಧಿಕರಿಸಿದೆ. ವಿಶೇಷವೆಂದರೆ ಕೆಲವು ಸೈಕಲ್ ರೇಸ್ ಪ್ರವೀಣ ಹುಡುಗಿಯರು ಸಹ ಇದರಿಂದ ಹುಟ್ಟಿಕೊಂಡಿದ್ದಾರೆ. ಸವಾಲು ಎದುರಿಸುವ ದಿಟ್ಟತನವನ್ನು ಹುಡುಗಿಯರು ಇದರಿಂದ ಕಲಿತುಕೊಂಡಿದ್ದಾರೆ. ನರಸಿಂಹೋಜಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಸಂಶೋಧಕಿ ಸೃಷ್ಟಿ ಅಗರ್ವಾಲ್ BDS ಯೋಜನೆಯ ಅನುಕೂಲತೆಯ ಬಗೆಗೆ ಸಂಶೋಧನೆ ಮಾಡಿದ್ದ ಯಾವುದೇ ಪ್ರಬಂಧಗಳನ್ನು ನಾವು ಕಂಡಿಲ್ಲ. ಆದ್ದರಿಂದ ಇದೊಂದು ಮೌನ ಕ್ರಾಂತಿ. ಲಿಂಗ ತಾರತಮ್ಯವಾದ ಕಾರಣದಿಂದ ಮನೆಯಿಂದ ಹೊರಗೆ ಕಾಲಿಡುವುದಕ್ಕೂ ಅಡೆತಡೆ ಇರುವ ದೇಶವಾದ ಇಲ್ಲಿ ಹುಡುಗಿಯರು ಸೈಕಲ್ ತುಳಿಯುತ್ತಾ ವಿದ್ಯಾವಂತೆಯರಾಗಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವುದು ದೊಡ್ಡ ವಿಷಯವಾಗಿದೆ. ಹಾಗಾಗಿ ಇದೇ ನಿಜವಾದ ಮೌನ ಕ್ರಾಂತಿ ಎನ್ನುತ್ತಾರೆ ಅಗರ್ವಾಲ್. ಜೊತೆಗೆ ಸ್ವರ ಸೇರಿಸುತ್ತಾರೆ ಅದಿತಿ ಸೇಠ್. ಭಾರತದಲ್ಲಿ ಸೈಕಲ್ ತುಳಿಯುತ್ತಾ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆಯು 2007ರಲ್ಲಿ 6.6% ಇದ್ದುದು 2017ರಲ್ಲಿ 11.2%ಕ್ಕೆ ಏರಿಕೆಯಾಗಿದೆ. ಇದೇ ವೇಳೆ ಗ್ರಾಮೀಣ ಪ್ರದೇಶದಲ್ಲಿ ತುಳಿಬಂಡಿ ಏರಿ ಶಾಲೆಗೆ ಹೋಗುವವರ ಪ್ರಮಾಣವು 2007ರಲ್ಲಿ 6.3% ಇದ್ದುದು 2017ರಲ್ಲಿ 12.3%ಕ್ಕೆ ಹೆಚ್ಚಳವಾಗಿದೆ. ಅದೇ ನಗರ ಪ್ರದೇಶದಲ್ಲಿ 2007ರಲ್ಲಿ 7.8% ಇದ್ದುದು 2017ರಲ್ಲಿ 8.3%ಕ್ಕೆ ಮಾತ್ರ ಏರಿಕೆ ಕಂಡಿದೆ. ಕರ್ನಾಟಕ ಸಹಿತ ಕೆಲವು ರಾಜ್ಯಗಳು ಸಹ ಉಚಿತ ಸೈಕಲ್ ಹಂಚಿಕೆ ನಡೆಸಿವೆ. ಆದ ಬದಲಾವಣೆ ಕಡಿಮೆ ಎನ್ನಲಾಗಿದೆ. ಕಳೆದೊಂದು ದಶಕದಲ್ಲಿ ಬಾಲಕಿಯರ ತುಳಿಬಂಡಿ ಎಂದರೆ ಸೈಕಲ್ ಸವಾರಿಯು ಅರುಣಾಚಲ ಪ್ರದೇಶದಲ್ಲಿ 4 ಪಟ್ಟು, ಬಿಹಾರ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ 8 ಪಟ್ಟು, ತ್ರಿಪುರಾದಲ್ಲಿ 10 ಪಟ್ಟು, ಅಸ್ಸಾಂ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತಮಿಳುನಾಡು, ಉತ್ತರ ಪ್ರದೇಶಗಳಲ್ಲಿ 2 ಪಟ್ಟು ಹೆಚ್ಚಾಗಿರುವುದು ಸ್ಪಷ್ಟಗೊಂಡಿದೆ. ಸೈಕಲ್ ಸಿಗುವುದರಿಂದಾಗಿ 6 ಮತ್ತು 7ನೇ ತರಗತಿಗೆ ಹೆಚ್ಚೆಚ್ಚು ಗ್ರಾಮೀಣ ಪ್ರದೇಶದ ಬಾಲಕಿಯರು ಸೇರುತ್ತಿರುವುದು ತಿಳಿದು ಬಂದಿದೆ. ಬಿಹಾರದ ಹಳ್ಳಿಯೊಂದರ ನಿಭಾಕುಮಾರಿ ಪ್ರಕಾರ, ಸರ್ಕಾರ ನೀಡಿದ ಸೈಕಲ್ ಕಾರಣದಿಂದಲೇ ನಾನು 20 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಹೋಗಿ ಬಂದು ಹೈಸ್ಕೂಲ್ ಓದಿ ಮುಗಿಸಿದೆ. ಬೇಗುಸರಾಯ್ ಜಿಲ್ಲೆಯ ರೈತನ ಮಗಳು ನಿಭಾ ಅತ್ತೆಯ ಮನೆಯಲ್ಲಿ ತಂಗಿ ಶಾಲೆಯ ದೂರವನ್ನು ಇಳಿಸಿಕೊಂಡದಕ್ಕೂ ಇದೇ ಕಾರಣ. ಈಗ ಆರೋಗ್ಯ ಸಹಾಯಕಿಯಾಗಿರುವ ಭವನೇಶ್ವರಿ ಕುಮಾರ್ ಪ್ರಕಾರ, ಪ್ರಾಥಮಿಕಕ್ಕೆ ಶಾಲೆ ಬಿಡುತ್ತಿದ್ದ ನಮ್ಮಲ್ಲಿ ಉಚಿತ ಸೈಕಲ್ ಆತ್ಮವಿಶ್ವಾಸವನ್ನು ತುಂಬಿತ್ತು ಎನ್ನಲಾಗಿದೆ. ಸೃಷ್ಟಿ ಅಗರ್ವಾಲ್, ಅದಿತಿ ಸೇಠ್, ರಾಹುಲ್ ಗೋಯಲ್ ತಂಡವು ಉಚಿತ ಸೈಕಲ್ ಕೊಡುಗೆಯು ಬಾಲಕಿಯರ ಬದುಕಿನಲ್ಲಿ ಒಂದಷ್ಟು ಬದಲಾವಣೆ ತಂದಿರುವುದನ್ನು ಸಂಶೋಧನೆ ಮೂಲಕ ಗುರುತಿಸಿದ್ದಾರೆ.
ಕೊಲಂಬಿಯಾ, ಕೆನ್ಯಾ, ಮಲಾವಿ, ಜಿಂಬಾಬ್ವೆ ಮೊದಲಾದ ದೇಶಗಳಲ್ಲಿ ಉಚಿತ ಇಗ್ಗಾಲಿ ಕೊಡುಗೆಯು ಹೆಣ್ಣು ಮಕ್ಕಳ ಶಿಕ್ಷಣದಲ್ಲಿ ಮಾಡಿದ ಬದಲಾವಣೆಯು ಗಮನಾರ್ಹ. ಭಾರತದ ಕೆಲವು ರಾಜ್ಯಗಳ ಗ್ರಾಮೀಣ ಬಾಲಕಿಯರ ಶಿಕ್ಷಣದಲ್ಲಿ ಆದುದಂತೂ ಅಲ್ಲಿಯದನ್ನು ಮೀರಿಸಿದ ಕ್ರಾಂತಿ. ಬಿಹಾರ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಅಸ್ಸಾಂ ವಿದ್ಯಾರ್ಥಿನಿಯರು ಈಗ ಕಲಿಕೆಯೊಂದಿಗೆ ಗುಡ್ಡಗಾಡು ಮತ್ತು ದೂರ ಸೈಕಲ್ ಓಡಿಸುವುದರಲ್ಲೂ ಪ್ರವೀಣ್ಯರಾಗಿದ್ದಾರೆ. 2011 ಸಮೀಕ್ಷೆಯಂತೆ ಭಾರತದಲ್ಲಿ ಕೆಲಸಕ್ಕೆ ಹೋಗಲು ಸೈಕಲ್ ಬಳಸುವವರ ಪ್ರಮಾಣ 20% ಮಾತ್ರ. ಪಟ್ಟಣಗಳಿಗಿಂತ ಹಳ್ಳಿಗಳಲ್ಲಿ ತುಸು ಹೆಚ್ಚು ಇದೆ. ಯುಎಸ್ಎಯ ಮಹಿಳಾ ಧ್ವನಿ ಸೂಸನ್ ಬಿ ಅಂತೋಣಿಯವರ ಪ್ರಕಾರ ಹೆಣ್ಣು ಮಕ್ಕಳಿಗೆ ಹೆಚ್ಚು ಸೂಕ್ತವಾದ ವಾಹನವೆಂದರೆ ಸೈಕಲ್. ಭಾರತದಲ್ಲಿ ಉಚಿತ ಸೈಕಲ್ ಕಾರಣಕ್ಕೆ ಒಂದಷ್ಟು ಓದಿದರೂ ಹೆಚ್ಚಿನ ಹುಡುಗಿಯರು ಮದುವೆಯಾಗಿ ಸೈಕಲ್ ಬದಿಗಿಟ್ಟವರು ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತಿದ್ದಾರೆ. ಇದು ಇವತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವಿ4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.